ಕಲೆ ದೈವದತ್ವಾದ್ದು ಅಂಥೇಳಿ ಎಲ್ಲ ಋಷಿಗಳು ಮುನಿಗಳು ಎಲ್ಲ ಹೇಳ್ತಕ್ಕಂಥದ್ದು ಯಾವುದೇ ಕಲೆ ಆಗಲಿ ದೈವದತ್ತ ಅಲ್ಲ ದೈವತ್ವ ಇಲ್ಲ ಅಂದರೆ ಅದು ಕಲೆಯೇ ಅಲ್ಲ ಅಂತ ಆನಂದ್ ಸ್ವಾಮಿ ತುಂಬ ಪ್ರಸಿದ್ಧವಾದ ವಿಮರ್ಶಕರು ಕಲಾ ವಿಮರ್ಶಕರು ಹೇಳಿದ್ದಾರೆ ಎಲ್ಲಿ ದೈವತ್ವ ತುಂಬಿಕೊಂಡಿರುತ್ತೋ ಅಲ್ಲಿ ಮನುಷ್ಯನ ಮನಸ್ಸು ಅರಳುತ್ತೆ ಎಲ್ಲಿ ದೈವತ್ವ ಇಲ್ಲವೋ ಅಲ್ಲಿ ಮನಸ್ಸಿನ ಮನಸ್ಸು ಕೆರಳುತ್ತೆ ಅಂಥ ದೈವತ್ವ ಕಲೆಯನ್ನು ಬೆಳೆಸ್ಕೊಂಡು ನಾಲ್ಕು ಜನಗಳಿಗೆ ಸಂತೋಷ ಕೊಡ್ತಕ್ಕಂಥ ಪ್ರವೃತ್ತಿ ಬೆಳೆಸ್ಕೊಂಡಿರೋರು ನಮ್ಮ ಆತ್ಮೀಯರಾದ ಜಗದೀಶ್ ಅವರು ಅವ್ರ ಕಲಾಕೃತಿಗಳು ನೋಡ್ತಾ ಇರ್ತೀನಿ ಸುಮಾರು ವರ್ಷಗಳಿಂದ ಅವರು ನಮಗೆ ಆತ್ಮೀಯರು ಅವರಲ್ಲಿ ಮುಂಚೆಯೂ ಮಾಡ್ತಾಯಿದ್ರು ಪೇಂಟಿಂಗ್ಸು ಅವ್ರ ಒಳಗಡೆ ಇದ್ದ ಸುಪ್ತ ಚೇತನ ಇನ್ನಷ್ಟು ಇನ್ನಷ್ಟು ಬೆಳೆಸಬೇಕು ಅನ್ನೋ ಆಸೆ ಇತ್ತು ಅವ್ರಿಗೆ ಹೀಗೆ ಅಲ್ಲಿ ಇಲ್ಲಿ ನೋಡ್ತಾ ನೋಡ್ತಾ ನಾವು ನಮ್ಮಲ್ಲಿ ಕೂಡ ಮಾತಾಡೋರು ಅದು ಒಳಗಡೆ ಇರೋದು ಗೊತ್ತಿಲ್ಲದ್ರೆ ಅರಳೋಕ್ಕೆ ಶುರುವಾಯಿತು ಅರಳುತ್ತಾ ಅರಳುತ್ತಾ ಈಗ ಎಲ್ಲ ದೇವಸ್ಥಾನಗಳಲ್ಲೂ ಎಲ್ಲ ಪೂಜಾ ಮನೆಗಳಲ್ಲೂ ಎಲ್ಲ ಕಡೆ ಜಗದೀಶ್ ಆರ್ಟ್ ಅಂದರೆ ಎಲ್ರಿಗೂ ಇಷ್ಟ ಆಗ್ತಾಯಿದೆ ಅವ್ರು ಬರೆದಿರೋ ಚಿತ್ರಗಳು ನೂರಾರು ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆಯನ್ನು ಅವ್ರು ಬರೆದಿದ್ದಾರೆ ಮಂತ್ರಾಲಯದಲ್ಲಿದೆ ಅವ್ರು ಬರೆದಿರೋ ಚಿತ್ರಗಳು ಸಾಕಷ್ಟು ಕಡೆ ಅವ್ರ ಚಿತ್ರಗಳು ನೋಡಿಬಿಟ್ಟು ಸರ್ ವರ್ಮ ಅವರೇ ನಿಮಗೂ ಅವ್ರಿಗೇನು ಸಂಬಂಧ ಇದೆಯಾ ಅಂದರೆ ಅವನು ಇಲ್ಲ ನನ್ನ ಹಾರ್ಟು ಅವರ ಹಾರ್ಟು ಒಂದಾಗಿದೆ ಅದಕ್ಕೆ ಅದೇ ಸಂಬಂಧ ನಮಗೆ ಅಂತ ಹೇಳಿದ್ವಿ ಅಂದರೆ ಅವರಲ್ಲಿ ಆ ಒಂದು ಅನುಭವಿಸಿ ಬರೆಯುವಂಥ ಪ್ರವೃತ್ತಿ ಬೆಳ್ಕೊಂಡಿದ್ದಾರೆ ಸುಮ್ಮನೆ ಚಿತ್ರ ಬರೆಯೋದಕ್ಕೂ ಅನುಭವಿಸಿ ಬರೆಯೋದಕ್ಕೂ ವ್ಯತ್ಯಾಸ ಇರೋದರಿಂದ ಭಗವಂತನ ಸೇವೆ ಅನ್ನೋ ಭಾವನೆಯಿಂದ ಅನುಭವಿಸ್ಕೊಂಡು ಅವ್ರ ಚಿತ್ರ ಬರೆಯೋದ್ರಿಂದ ಅವ್ರ ಚಿತ್ರದಲ್ಲಿ ದೈವತ್ವ ಕಾಣ್ತಾ ಇದೆ ಅದರಿಂದ ಅವ್ರಿಗೆ ಅವರು ಇನ್ನಷ್ಟು ಇನ್ನಷ್ಟು ಚಿತ್ರಗಳು ಬರೀ ಹುಮ್ಮಸ್ಸಲ್ಲಿದ್ದಾರೆ ಇನ್ನು ಚಿಕ್ಕ ವಯಸ್ಸು ಸಾಕಷ್ಟು ಅವ್ರಿಗೆ ಪ್ರಸಿದ್ಧಿಗೆ ಅವಕಾಶಗಳಿದೆ ಅಷ್ಟೇ ವಿದೇಶಕ್ಕೆ ಹೋದಾಗ ಅವರೇ ಅವ್ರಿಗೆ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಅವರಿಗೆ ನಾನೇ ಹೇಳ್ತಿದ್ದೆ ಇದು ಜಗದೀಶ್ರು ನೀವು ಅಂತ ಈಶ್ವರ ನೀವು ತಮಾಷೆಗೆ ಮಾಡ್ತಾರೆ ಅಂದರೆ ಒಂದು ಕಲೆಯಿಂದ ಒಬ್ಬ ವ್ಯಕ್ತಿಗೆ ಹೆಂಗೆ ಮರ್ಯಾದೆ ಸಿಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಅದು ಅವರು ನೂರು ಕಾಲ ಬಾಳಗಲಿ ಬೆಳಗಲಿ ಇನ್ನಷ್ಟು ಕಲಾಕೃತಿಗಳು ದೇಶಾದ್ಯಂತ ಬೆಳಗಲಿ ಅಂತ ಅನಿಸುತ್ತೆ ಏಕೆ ನೂರು ಗೆರೆ ಐದು ಚುಕ್ಕೆ ಇಟ್ಟು ಕಥೆ ಹೇಳೋ ಕಲಾ ಕಲಾಕೃತಿಗಿಂತಲೂ ಇಂಥ ಕಲಾಕೃತಿಗಳು ದೈವತ್ವದಿಂದ ಬಾಗಿ ನಮಸ್ಕಾರ ಮಾಡ್ತಾರಲ್ಲ ಕಲಾವಿದಿಗೂ ಸಂತೋಷ ವೀಕ್ಷಕರಿಗೂ ಸಂತೋಷ ದೇವ್ರಿಗೂ ಕೂಡ ಸಂತೋಷ ಈ ಸಂತೋಷಕ್ಕೆ ಅಲ್ಲಿ ಯಾರಿಗೂ ಬೇಡ ಅದು ಜಗದೀಶಿ ಒಲಿದಿದೆ